ಹಲೋ, ಏನ ನೀನ ಹಳ್ಳಿಯವ್ರ ಮೇಲಲ್ಲೇನಾ ಗೊತ್ತಾಗತ್ತವ್ರಿಗೆ ಬಾಗಿಲು ತಟ್ಟೋದು? ಒಂದ್ ಸಲ ತಟ್ಟಬಹುದು, ಎರಡು ಸಲ ತಟ್ಟಬಹುದು, ಮೂರ್ ಸಲ ತಟ್ಟಬಹುದು, ತಟ್ತಾನೆ ಇರ್ತಿರಲ್ಲ ನೀವು ಮನುಷ್ಯ ಮಾತಾಡ್ಬೇಕು. ನಿಮ್ಮ ಹತ್ರ ಹೋಗಲ್ಲೇ, ನೀನ್ ಯಾರ ನನಗೆ ಗೊತ್ತಿಲ್ಲ, ಹೋಗ ಅಲ್ಲೇ ನಿಮ್ಗೂ ನಮ್ಗೆ ಅಂತ. ಏ ಹೋಗ, ಏ ನಿಮ್ಗೇನು ಕೋಪ ಬರಲ್ವೇನಾ? ಎಷ್ಟು ಬೈದ್ರು ನೀವು ಉಲ್ಟಾ ಮಾತಾಡಲ್ಲ, ನಮ್ಗೆ ಅವಮಾನ ಮಾಡ್ತಾ ಇದ್ರಿ. ಒಂದ್ಸಲ ಬೈದ್ ಬಿಡು ಅಹೋರಾತ್ರ. ಖಂಡಿತ ಅವಮಾನ ಮಾಡಲ್ಲ, ಅವಮಾನ ಮಾಡಲ್ಲ ಅವ್ರ ಮಾಡಲ್ಲ. ಬೈಯೋದು ನಮ್ಮಂತರ್ಗ ಬುದ್ಧಿ ತಿಳ್ಕೊಂಡ್ ಹೇಳಕ್ಕಲ್ವಾ? ಅಯ್ಯೋ ಹಿಂಗೆಲ್ಲ ಮಾತಾಡ್ಬೇಡಿ, ನನ್ ಬದುಕೋಕೆ ಆಗ್ತಲ್ಲ, ನಂಗೆ ತುಂಬಾ ಅವಮಾನ. ಇದೇನಿದು, ಒಂದು ಬೈದ್ರು ಸುಮ್ಮನೆ ಇರ್ತಿರಲ್ಲ ನೀವು. ನಿಮ್ಗೆ ನನ್ನಷ್ಟು ನನ್ನ ಬದುಕೋಕು ಬಿಡ್ತಾ ಇಲ್ಲ, ಫೋನ್ ಮಾಡ್ತೀರಿ, ನಿಮ್ಮನ್ನ ಹೆಂಗ್ ಅವಾಯ್ಡ್ ಮಾಡ್ದೇಳಪ್ಪ, ನನಗೆ ಹೇಳ್ಕೊಡ ಒಂದು ಟೆಕ್ನಿಕ್. ನಿನ್ ದೊಡ್ಡ ನಿಮ್ಮಂತರು ಬೈದ್ರೆ ನಾವು ಅದನ್ನೇ ತಿಳುವಳಿಕೆ ಅಂತ ತಿಳ್ಕೊಂತೀವಿ. ಅಲ್ವ ನೀನು ಎಷ್ಟು ದೊಡ್ಡ ಉದ್ಯಮಿ ಆಗಿದೀಯಾ, ಎಷ್ಟು ನಾಲೆಡ್ಜ್ ಇದೆ ನಿನ್ಗೆ. ನೀನು ಏನ್ ಇಂಪಾಸಿಬಲ್ ಥಿಂಗ್ಸ್ ಮಾಡ್ತೀಯ. ಚಿಕ್ಕ ವಯಸ್ಸಿಗೆ ಲಕ್ಷಾಂತರ ರೂಪಾಯಿ ಕ್ಯಾಶ್ ನೋಡಿದೆ ನೀನು. ನೀನ್ ನನ್ಗೆ ಹೇಳ್ಕೊಡ ಹೆಂಗ ಬದುಕೋದು ಅಂತ. ನೀವ್ ಹೇಳ್ಕೊಟ್ರೆ ನಾವು ಹಂಗ ಇದ್ ಮಾಡ್ತೀವಿ. ಎಲ್ಲೋ ನಾವು ಜೀವನದಲ್ಲಿ, ನಾನು ರೋಡ್ ಸೈಡರ್, ನಾನು ಡಸ್ಟ್ ಪಾರ್ಟಿಕಲ್. ನೀನು ಏನೋ, ನೀನು ನಿನ್ನ ಲೆವೆಲ್ ಏನು? ನೀನ್ ಇವತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವರು ನಿನ್ನ ನಿನಗೆ ಜಾಬ್ ಸೇರ್ಕೊಂಡ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತೀವಿ, ಅಷ್ಟು ಪವರ್ ಇದೆ ನಿನಗೆ. ನೀನ್ ಯಾಕಲ್ಲ, ಯಾಕೆಂದ್ರೆ ನಿನ್ನ ಎಬಿಲಿಟಿಗಿಂತ ಜಾಸ್ತಿ ಆಸೆ ಇದೆ ನಿನಗೆ. ಬಟ್ ನನ್ಗೆ ಆಸೆ ಇದೆ ಅಂದ್ರೆ ನನ್ನಿಂದ ನಾನು ಇನ್ನೊಂದು ಸ್ವಲ್ಪ ಜನ ಇದ್ ಮಾಡ್ಬೇಕು ಅನ್ನೋದೇ ಆಸೆ ಇರುತ್ತೆ. ಬಟ್ ನನ್ಗೆ ಇನ್ನೊಬ್ರು ಜನ ಯಾರು, ಇನ್ನೊಬ್ರು ಜನ ಹೇಳು. ಅಲ್ಲ ಇನ್ನೊಬ್ರು ಬೇರೆ ಆದಷ್ಟು ನನ್ ಕೈಲ ಮಾಡ್ಬೇಕು. ನೀನ್ ಇದೀಯಾ ಎ ಬಿ ಸಿ ಅನ್ನೋರ್ನ ನೀನ್ ಸಾಕ್ತಾ ಇದೀಯಾ ಅಂತ ಇಟ್ಕೋ. ನಿನ್ಗೇನಾದ್ರು ಆದ್ರೆ ಅವ್ರನ್ನ ಯಾರು ಸಾಕ್ತಾರೆ? ನೇಚರ್ ಅಲ್ವಾ? ಹೌದು. ಮತ್ತೆ ನೇಚರ್ ಅಲ್ಲಿ ಯಾಕೆ ಕಿತ್ಕೋತಾ ಇದೀಯಾ ಒಬ್ಬರ ಜವಾಬ್ದಾರಿನ? ನೀನ್ ಕಿತ್ಕೊಳಕ್ಕೆ ಹೋಗುವ ನೋಡ್ಕೊಳ್ಳೋ ಇನ್ನೊಬ್ರದ್ದು ಯಾಕೋ ಪವರ್ ಕಿತ್ಕೊ. ಇವಾಗ ನೀನು ಎಲ್ಲರೂ ಗಾಳಿಪಟ ಬಿಡ್ತಾ ಇದಾರಪ್ಪ ಬೆಟ್ಟದ ಮೇಲೆ ನಿಂತ್ಕೊಂಡು. ಏ ಇನ್ನೊಬ್ರು ಗಾಳಿಪಟ ನೀನು ಬಿಡ್ತಾ ಇದೀಯ ಯಾಕೆ? ಅವ್ರವ್ರ ಗಾಳಿಪಟ ಅವ್ರು ಬಿಡ್ಲಿ, ನೀನ್ ಯಾರು ಸಮಾಜದಲ್ಲಿ ಇಂಟರ್ಫಿಯರ್ ಆಗೋಕೆ? ನಿನ್ ಗಾಳಿಪಟ ನೀನ್ ಬಿಡಷ್ಟೆ. ಇದಕ್ಕೆ ನಿನ್ ಕಷ್ಟ ಆಗಿರೋದು, ಇನ್ನೊಬ್ರು ಆದ್ರೆ ಕಷ್ಟ ಪಡ್ತೀಯ ನೀನು. ಜಗತ್ತಿನ ಗಾಳಿಪಟಗಳನ್ನ ಮಾಂಜ ಹಾಕಿ ಕಟ್ ಮಾಡದೆ ನಿನ್ನ ಗಾಳಿಪಟನ ನೀನ್ ಬಿಡೋದೇ ಸಂಸ್ಕೃತಿ. ನೀನು ಎರಡು ಗಾಳಿಪಟನ ಕಾಪಾಡೋದಕ್ಕೆ ಮೂರು ಗಾಳಿಪಟದ ಮಾಂಜ ಕಟ್ ಮಾಡ್ಬೇಕಾಗತ್ತೆ ಈ ಜಗತ್ತಲ್ಲಿ. ಮಾಂಜ ಹಾಕ್ತಾ ಇರ್ತಾರಲ್ಲ ಇವರೆಲ್ಲ, ಇನ್ನೊಬ್ಬರನ್ನು ಗಾಳಿಪಟನ ಬೀಳಿಸೋದಕ್ಕೆ, ಆತ್ಮಹತ್ಯೆಗಳು ಮಾಡಿಸೋದಕ್ಕೆ ಜೂಜಾಡಿಸ್ತಾ ಇರ್ತಾರಲ್ಲ ಕೆಲವರು, ಅಂತ ಚಟ ನಟರೆಲ್ಲ ಇರ್ತಾರಲ್ಲ, ಅಂತವ್ರನ್ನ ಮಂಜ ಹಾಕಿ ಹೇಳಿ ಧೈರ್ಯ ಇದ್ರೆ ನಿನ್ಗೆ? ಅಂತವ್ರನ್ನ ಬೀಳಿಸು, ಮಂಜ ಹಾಕೋರ್ಗೆ ಮಂಜ ಹಾಕು. ನಾನು ಯಾರನ್ನು ಬೀಳಿಸ್ತೇನೆ? ನೀನು ಆರೋಗ್ಯವಂತವಾಗಿ ಎಲ್ಲರೂ ಅವ್ರವ್ರ ಗಾಳಿಪಟ ಅವ್ರು ಬಿಡೋಂಗ್ ಮಾಡ್ಕೊಡು. ನೀನು ನಿನ್ನ ಜೀವನದಲ್ಲಿ ಆಗ್ತಾರ ಮಿಸ್ಟೇಕ್ ಹೇಳ್ತಾ ಇನಿ ನಿನಗಿರುವಾಗ. ನಿನಗೆ ಇವಾಗ ಏ ನಿನಗೆ ಫುಲ್ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ನಾಲೆಡ್ಜ್ ಇದೆಯಲ್ಲೇನ, ನೀನ್ ಹೇಳ. ಹೌದು ಹೌದು, ಚೆನ್ನಾಗಿ ಮಾಡ್ತೀಯಲ್ಲ ನೀನು. ಹೌದು, ಈಗ ಅದನ್ನೇ ಶುರು ಮಾಡ್ಬೇಕು ಅನ್ಕೊಂಡಿದೀನಿ. ಆಯ್ತಾ, ನೀನು ಇಂಡಿಪೆಂಡೆಂಟ್ ಸೇಲ್ಸ್. ಯಾಕೆ ನೀನ್ ಫೇಲ್ಯೂರ್ ಆದೆ ಗೊತ್ತಾ? ತಲೆ ಹಾರಿದೆ. ಅವ್ರೇ ಇವ್ರನ್ನ ಜವಾಬ್ದಾರಿ ತಗೊಳ್ಳೋದು. ನೋಡೋ, ಸಾಲದ ಬಗ್ಗೆ ನಿನ್ಗೆ ಇನ್ನು ರಿಯಲೈಸೇಷನ್ ಇಲ್ಲ. ನಿನಗೆ ಸಾಲ ತಪ್ಪು ಅನ್ನೋದು ತಿಳ್ಕೊಂಡಿಲ್ಲ. ಮೊದಲನೇದಾಗಿ ನೀವು ಮಾರ್ಕೆಟ್ ಮಾಡುವಾಗ್ಲೇ ಸಾಲ ಕಲಿಸ್ತೀರಿ ಜನಕ್ಕೆ. ಏ ಅದ್ರಲ್ಲೇ ನಿಮ್ ಹತ್ರ 20 ಲಕ್ಷ ಇದೆಯಾ, ಇನ್ನು 80 ಲಕ್ಷ ನಾವು ಅರೇಂಜ್ ಮಾಡ್ಕೊಡ್ತೀನಿ ಬ್ಯಾಂಕ್ ಅಲ್ಲಿ ಅಂತ ಹೇಳೋ ಜನ ನೀವೆಲ್ಲ. ಅದೇನೋ ಹೌದು. ಹೀಗಿರೋವಾಗ ಇನ್ನೊಬ್ಬರಿಗೆ ಕಷ್ಟಕ್ಕೆ ನೂಕ್ತಾ ಇದೀರಿ ನೀವು. ಏ ಇದೇ ಮಾತು ಹೇಳ್ತಾ ಇದೀನಿ ಕೇಳು, ಹಿಂಗೆ ಏನಾದ್ರು ನಡೆದ್ರೆ ನಾನು ಯಾರನ್ನು ಸಾಲದೇನು ಇದ್ ಮಾಡ್ತಾ ಇಲ್ಲ. ಧರ್ಮ ಅದು, ಯಾವ ಕಂಪನಿ ಆದ್ರೂ ಕೆಲಸ ಮಾಡೋ ನಿಮ್ಮ ವೃತ್ತಿ ಧರ್ಮ ಅದು. ಸೇಲ್ಸ್ ಅಂದ್ರೆ ಏನು ಅರ್ಥ? ಗಂಡ ಗುಡಿ ಮಾಡಿ ಆದ್ರೂ ಇದು ಮಾಡ್ಬೇಕು. ಏನೇ ಮಾರ್ಕೆಟಿಂಗ್ ಅಕೌಂಟ್ಸ್ ಏನೇ ಅಲ್ಲಿ ಇರ್ಲಿ, ನೀನು ಆ ಕಂಪನಿ ಏನ್ ಮಾಡ್ತಾ ಇರುತ್ತೆ? ಇದೇ ಮಾಡಿ ಸಂಪಾದನೆ ಮಾಡೋದು, ನಿಮಗೆ ಸಂಬಳ ಕೊಡದಲ್ಲೇನಾ? ಹೌದೌದೌದು. ನಾನು ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇನಿ. ನೀನ್ ಯಾವ್ದೋ ಒಂದು ಕಂಪನಿ ಕೆಲಸ ಮಾಡ್ತಿದ್ಯಾ, ನೀನ್ ಅದ್ರಲ್ಲಿ ಬರೀ ಲಿಫ್ಟ್ ಮ್ಯಾನ್ ಆಗಿರೋ ಪರವಾಗಿಲ್ಲ, ಆದ್ರೆ ಅದ್ರ ನಿನಗೆ ಬರ್ತಾ ಇರೋ ದುಡ್ಡು ಎಲ್ಲಿಂದ? ಜನಗಳನ್ನ ಸಾಲ ಮಾಡಿಸೋದ್ರಿಂದ.
ಈ ಕಂಪನಿ ಹೋದ್ರೆ ಏನಾಗುತ್ತೆ ಹೇಳು, ಏನಾಗುತ್ತೆ ಗೊತ್ತಾ? ನೆಟ್ವರ್ಕ್ ಕಂಪ್ನಿಲಿ ಇದೀನಿ ನಾನು. ಇರ್ಲಿ, ಮುಂದೆ ಈ ನಮ್ ಭಾರತ ಯಾವ ಲೆವೆಲ್ ಹೋಗುತ್ತೆ ನೋಡ. ನಿನ್ನ ಹತ್ರ ಮಾತಾಡ್ತಾ ಇರೋದು ನಿನ್ನ ಯಾವ ಉಪಯೋಗಕ್ಕೋಸ್ಕರ ಅಲ್ಲ, ಅಹೋರಾತ್ರ ಅಹೋರಾತ್ರ ಉಪಯೋಗಕ್ಕೋಸ್ಕರನು ಅಲ್ಲ. ನೀನು ಒಂದು ಫೀಸ್ ಕೊಡು ಅಂತ ಕೇಳಲ್ಲ ನಾನು, ಆದ್ರೆ ನಮ್ಮ ಈ ಮಾತುಗಳಿಂದ 10 ಜನಕ್ಕೆ ಉಪಯೋಗ ಆಗೋದಿದ್ರೆ ಮಾತ್ರ ಮಾತಾಡ್ತೀನಿ, ಇಲ್ಲಾಂದ್ರೆ ನನಗೆ ಬೇಕಾದಷ್ಟು ಕೆಲಸಗಳಿದೆ ಮುಂಬೈಯಲ್ಲಿ. ದೇವರು ಕೈ ತುಂಬಾ ರಾತ್ರಿ ದಿನ ಮಾಡೋಷ್ಟು ಕೆಲಸ ಕೊಟ್ಟಿದ್ದಾರೆ ಅಹೋರಾತ್ರನಿಗೆ. ಆದ್ರೂ ಒಂದು ಸಮಾಜಕ್ಕೆ ನೀನೇನ್ ಕೊಡ್ತೀಯ ಅನ್ನೋ ಒಂದು ವಿಚಾರಕ್ಕೋಸ್ಕರ ಇಳಿದಿದ್ದಾನೆ, ಅದನ್ನ ಮಾಡ್ತಾ ಇದ್ದಾನೆ. ಉಪಯೋಗ ಆಗೋ ತರ ಮಾತಾಡ್ತಾ ಇದೀನಿ ನಿನ್ನ ಹತ್ರ. ನೀನಾದ್ರೂ ನಿನ್ನ ಬೆನಿಫಿಟ್ ತಗೊಂಡ್ರೆ ಸಂತೋಷ ಅಷ್ಟೇ, ನಿನ್ಗೇನಾದ್ರೂ ಉಪಯೋಗ ಆಗೋದ್ರೆ ತಗೊಂಡ್ರೆ. ಹೌದು, ಅದಕ್ಕೋಸ್ಕರನೇ ಮಾಡಿದ್ದು. ನೋಡು, ಮುಂದಿನ ಭಾರತ ಏನಾಗುತ್ತೆ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ತಗೊಳ್ಳೋಣ. ರಿಯಲ್ ಎಸ್ಟೇಟ್ ಅವರು 15 ರೂಪಾಯಿ ಫ್ಲಾಟ್ ನ 200 ರೂಪಾಯಿಗೆ ಮಾರಿದ್ದಾರೆ. ಅದೇ ಮುಂದೆ ಬರೋ ಸಮಯದಲ್ಲಿ ಒಂದು ತಗೊಂಡ್ರೆ 2 ಫ್ರೀ ಅನ್ನೋ ಪರಿಸ್ಥಿತಿ ಬರುತ್ತೆ ಜನಕ್ಕೆ, ಮಾರಾಟ ಆಗದೆ. ಜನ ಅನ್ಕೋತಾರೆ, ಏನ ಈ ಮನೆ ಇದ್ರೇನೆ ಬದುಕೋದೇನ, ಥೂ ಇಂತ ಮನೆ ಯಾಕೆ ಅಂತ ಎಲ್ಲ ವಿಲೇಜಸ್ ಕೊಟ್ಟೋಗ್ತಾರೆ. ಮುಂದೆ ವಿಲೇಜಸ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ಸ್ ಆಗುತ್ತೆ. ನಮ್ದು ವಿಲೇಜ್ ಹಳ್ಳಿನೇ, ನಮ್ದು ತುಮಕೂರು ಹತ್ರ ಹಳ್ಳಿ. ಇಷ್ಟು ತಿಳ್ಕೊಳ್ಳಿ. ನಿನಗೆ ಒಳ್ಳೆ ಯೋಗ ಇದೆ, ಒಟ್ಟಿನಲ್ಲಿ ತುಂಬಾ ಒಳ್ಳೆ ಹುಡುಗ ನೀನು, ಕೋಟ್ಯಾಧಿಪತಿ ಆಗ್ತೀಯ. ಅದಕ್ಕೆ ನಿನಗೆ ಇನ್ನಷ್ಟು ಸ್ವಲ್ಪ ಸಮಾಜಕ್ಕೆ ಉಪಯೋಗ ಆಗೋ ಮಾತುಗಳು ಹೇಳಿದ್ರೆ ನಿನ್ನಿಂದ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದೀನಿ. ನಿಸ್ವಾರ್ಥದಿಂದ ಕಷ್ಟಪಟ್ಟು ದುಡಿದು ಮೇಲ್ ಬರ್ತೀಯ ನೀನು, ಸಾಲ ಒಂದು ಮಾಡ್ಬಿಡ. ಓಕೆ, ಸರಿ ಅವರತ್ರ ಇಡ್ಲೇನ? ನಾನು ಇನ್ನೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇದೆ. ಏನ್ ಬಿಚ್ಚ ಹೇಳ್ಬೇಕನ್ನ, ಅದನ್ನೇ ಹೇಳಿದ್ದು ಕಣ. ನೀನ್ ಮಾಡು, ಸಕ್ಸಸ್ ಆಗ್ತೀಯ, ಸಾಲ ಮಾಡ್ಬೇಡ. ಎಲ್ಲ ಊರ್ ಕಡೆಲೆ ಮಾಡ್ತಾ ಇರೋದು ಆಕ್ಚುಲಿ ಹಳ್ಳಿಲೆ. ನೀನೇನು ಹೇಳ್ಬೇಕಾಗಿಲ್ವೋ ನನ್ಗೆ, ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಬೇಡ. ನೀನ್ ಮಾಡು, ಸಾಲ ಮಾಡದೆ ಮಾಡ್ಬೋದು, ಸೂಪರ್ ಸಕ್ಸಸ್ ಆಗ್ತೀಯ. ಓಕೆ, ಸರಿ. ಮದ್ವೆದೊಂದು ಅರೋದ್ರೆ ಮದ್ವೆದೊಂದು ಇದಾಗ್ತಾ ಇಲ್ಲ. ಹೌದು, ಆಗೋದಿಲ್ಲ. ಎಷ್ಟೋ ನಿನಗೆ ವಯಸ್ಸು 30 ದಾಟಿದೆ ಅಲ್ಲ? ಹೌದು, ಅದ್ರ 31. ಹಾ, 31. 26ನೇ ವಯಸ್ಸಿಗೆ ನೀನು ನಿನ್ನ ಬುದ್ಧಿಹೀನ ನಡವಳಿಕೆಯಿಂದ ಒಂದು ಹುಡುಗಿನ ಬೇಡ ಅನ್ಬಿಟ್ಟಿಲ್ಲ ನೀನು? ಹೌದು. ಯಾಕೋ ಅದನ್ನ ನಿಧಾನವಾಗಿ ಏನ್ ಹೇಳ್ಬೇಡ, ನನ್ನ ಮರ್ಯಾದೆ ಏನ್ ಕಾಪಾಡ್ಬೇಡ. ನಿನ್ನ ಸತ್ಯ ಹೇಳು, ಎಸ್ ಅಂದ್ರೆ ಎಸ್. ಹೌದೌದು. ಮತ್ತೆ ದೇವರು ಕೊಟ್ಟ ಕಾಲಲ್ಲಿ ಒದ್ದು ಇವಾಗ ಪರದಾಡಿದ್ರೆ ಸಿಗತ್ತೇನೆ ಹೆಣ್ಣು? ಅನುಭವಿಸು ಸ್ವಲ್ಪ, ಬೆಲೆ ಗೊತ್ತಾದ್ಮೇಲೆ ಹೆಣ್ಣು ಸಿಗ್ಬೇಕು ನಿಮ್ಗೆಲ್ಲ. ಅದೇ ಅವ್ರ ಹೋತರ ತಿರ್ಗಾ ಯಾವಾಗ ಏನು ಅಂತ ಏನು ಹೋಗಲ್ಲೇ. ಇದಕ್ ಮಾತ್ರ ಉತ್ತರ ಕೊಡಲ್ಲ, ದೇವರ ಕ್ವಶನ್ ಪೇಪರ್ ನ ಲೀಕ್ ಮಾಡಬಾರ್ದು ನಾವು. ಇಡೋ ಫೋನು. ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ಟೀಚರ್ ಏನಂತಾರ, ಜೈಲ್ಗೆ ಹಾಕ್ತಾರಪ್ಪ. ಹಂಗೆ ದೇವರ ರಹಸ್ಯವನ್ನ ಲೀಕ್ ಮಾಡಿದ್ರೆ ನಮಗೂ ಪನಿಷ್ಮೆಂಟ್ ತಪ್ಪದಿಲ್ಲ. ನೀನ್ ಮಾಡ್ತಾ ಇರೋದು ನೀನ್ ಮಾಡಿದ್ದಕ್ಕೆ ಅನ್ಭವಿಸ್ತಾ ಇದೀಯಾ? ಇಡು ಫೋನ್ ದಯವಿಟ್ಟು ಇಡು, ನಿನ್ಗೆ ಇದಕ್ಕೆ ಉತ್ತರ ಕೊಡಲ್ಲ. ಇಡು ಪ್ಲೀಸ್ ಸರ್. ಅದ್ರ ಇದನ್ನ ಹಾಕ್ತಾ ಇದೀನಿ ಫೇಸ್ಬುಕ್. ಹಾಕಿ ಅಲ್ಲ, ಇದು ಯಾವಾಗ ಆಗುತ್ತೆ ಅದೊಂದು ಹೇಳ್ಬಿಟ್ಟು. ನೀನು ಆಕೆಗೆ ಅಪಾಲಜೈಸ್ ಮಾಡು, ನನ್ ತಪ್ಪಾಯ್ತು, ನನ್ ಬುದ್ಧಿಹೀನ ನಡವಳಿಕೆಯಿಂದ ಬೇಡ ಅಂದೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳು. ಇಮ್ಮಿಡಿಯೇಟ್ಲಿ ನಿನಗೆ ಮದ್ವೆ. ಓಕೆ, ಸರಿ. ಯಾರು ಅಂತಾರೆ?